ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಕ್ಕೆ ಮುಂದಾಗಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಪ್ರತಿಭಟನೆ ಜೊತೆಗೆ ಪತ್ರ ಚಳುವಳಿ ಕೂಡ ಕಾಂಗ್ರೆಸ್ ನಡೆಸಲಿದೆ ಹೆಚ್ಚುವರಿ ಅಕ್ಕಿ ಕೊಡುವಂತೆ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಧಾನಿ ಮೋದಿಗೆ ಪತ್ರ ಬರೆಯಲಿದ್ದಾರೆ ಅಕ್ಕಿ ಕೊಡಲಿಕ್ಕೆ ತಯಾರಾಗಿದ್ದೀವಿ ನಾವು ದುಡ್ಡಿನ ಕೊರತೆನೂ ಇಲ್ಲ ವರ್ಷಕ್ಕೆ ಒಂದು ತಿಂಗಳಿಗೆ 840 ಕೋಟಿ ರೂಪಾಯಿ ಆಗುತ್ತೆ 5 ಕೆಜಿ ಅಕ್ಕಿ ಕೊಟ್ರೆ 840 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಆಗುತ್ತೆ ವರ್ಷಕ್ಕೆ 1,10,092 ಕೋಟಿ ರೂಪಾಯಿ ಆಗುತ್ತೆ ನಾವು ಈ ದುಡ್ಡನ್ನು ಬರ್ಸಕ್ಕೆ ತಯಾರಾಗಿದ್ದೀವಿ ಅಕ್ಕಿ ಕೊಡಕ್ಕೂ ತಯಾರಾಗಿದ್ದೀವಿ ಅಕ್ಕಿ ಇಟ್ಕೊಂಡು ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರದವರು ಇಲ್ಲಿ ಭಾಷಣ ಹೊಡಿತಾರೆ ದುಡ್ಡು ಕೊಟ್ಬಿಡಿ ಅವರಿಗೆ ಹೋಗ್ಲಿ ಹೇಳಿ ಅವರಿಗೆ ಕೇಂದ್ರ ಸರ್ಕಾರದವರಿಗೆ ಅಕ್ಕಿ ಕೊಡ್ರಿ ರಾಜ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಬಡವರಿಗೆ ಅಕ್ಕಿ ಕೊಡಬೇಕು ಕೊಡ್ರಿ ಅಕ್ಕಿನ ಅಂತ ಹೇಳಿ ಕಾಂಗ್ರೆಸ್ ನ ಅಕ್ಕಿ ತಾರತಮ್ಯದ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕೌಂಟರ್ ಪ್ರೊಟೆಸ್ಟ್ ಮಾಡೋಕೆ ಸಜ್ಜಾಗಿದ್ದಾರೆ ಇಂದು ಬೆಂಗಳೂರಿನ ಮೌರ್ಯ ಸರ್ಕಲ್ ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಲಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆರ್ ಅಶೋಕ್ ಸದಾನಂದ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದ್ದು ಕಾಂಗ್ರೆಸ್ ನವರು ವಾಗ್ದಾನ ಕೊಟ್ಟಂತೆ 10 ಕೆಜಿ ಅಕ್ಕಿ ವಿತರಿಸುವಂತೆ ಒತ್ತಾಯ ಮಾಡಲಿದ್ದಾರೆ ಸರ್ಕಾರ ಬಂದಾಗಿನಿಂದ ಕರ್ನಾಟಕದಲ್ಲಿ ಎಲ್ಲ ವಿಚಾರದಲ್ಲೂ ಗೊಂದಲದ ಗೂಡಾಗಿದೆ ಯಾವುದೇ ಕಾರ್ಯಕ್ರಮ ಅನುಷ್ಠಾನ ಮಾಡೋದರಲ್ಲಾಗಲಿ ಪರಿಸ್ಥಿತಿ ನಿಭಾಯಿಸೋದರಲ್ಲಾಗಲಿ ಯೋಜನೆಗಳನ್ನು ಮಾಡೋದರಲ್ಲಾಗಲಿ ಯಾವುದು ಸ್ಪಷ್ಟತೆ ಇಲ್ಲ 5 ಗ್ಯಾರಂಟಿಗಳನ್ನು ಮಾಡಿದರು ಅದರಲ್ಲಿ ಸ್ಪಷ್ಟತೆ ಇಲ್ಲ ಹಲವಾರು ಕಂಡೀಷನ್ ಹಾಕಿದ್ದಾರೆ ಆರ್ಥಿಕ ಹೊರೆ ಎಷ್ಟಾಗಿದೆ ಅಂತ ಇನ್ನ ರಾಜ್ಯ ಜನತೆ ಗೊತ್ತಿಲ್ಲ ಮೊದಲೇದು ಬಸ್ ಗ್ಯಾರಂಟಿ ಅದವಾನ ಎದ್ದೋಗಿದೆ ಬಸ್ ಗ್ಯಾರಂಟಿ ಕಾಂಗ್ರೆಸ್ ಅವರ ದ್ವಿಮುಖ ನೀತಿಯ ಹೋರಾಟದ ಬಗ್ಗೆ ಬಿಜೆಪಿನೂ ಕೂಡ ಒಂದು ಹೋರಾಟವನ್ನ ನಾವು ಮಾಡ್ತೀವಿ ಅಕ್ಕಿ ವಿಚಾರವಾಗಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಸುವಂತ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಈಗಾಗಲೇ ಕೇಂದ್ರ ಸ್ಪಷ್ಟ ಮಾಡಿದ್ರು ಕೂಡ ನಾವು 5 ಕೆಜಿ ಅಕ್ಕಿಯನ್ನ ಫ್ರೀ ಕೊಡ್ತಾ ಇದ್ದೀರಿ ಮುಂಗಾರು ಮಳೆ ಏನಿದೆ ಅದು ಸ್ವಲ್ಪ ಕೈ ಕೊಟ್ಟಿರೋದ್ರಿಂದ ಎಲ್ಲಾ ರಾಜ್ಯಗಳಿಗೂ ನಾವು 5 ಕೆಜಿ ವಿತರಣೆ ಮಾಡಬೇಕಾಗಿರೋದ್ರಿಂದ ನಾವು ಕೊಡಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಹೇಳಿದ್ರು ಕೂಡ ರಾಜಕೀಯವನ್ನ ಅಕ್ಕಿ ವಿಚಾರದಲ್ಲಿ ಏನು ರಾಜಕೀಯನ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾದಂತ ಒಂದು ಹೋರಾಟವನ್ನು 10 ಕೆಜಿ ಅಕ್ಕಿ ನೀಡಲು ಕೇಂದ್ರ ಒಪ್ಪತಾ ಇಲ್ಲ ಅಂತ ಕಾಂಗ್ರೆಸ್ ಆರೋಪಕ್ಕೆ ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ಕೇಂದ್ರ ಪಡಿತರ ನೀಡುವ ವಿಚಾರಕ್ಕೆ ತನ್ನದೇ ಮಾರ್ಗಸೂಚಿ ಹೊಂದಿದೆ ರಾಜ್ಯದಲ್ಲಿ 10 ಕೆಜಿ ಅಕ್ಕಿ ಕೊಡೋದಾಗಿ ಸಿದ್ದರಾಮಯ್ಯ ಹೇಳಿದ್ರು ನೀವು ಕೊಟ್ಟ ಗ್ಯಾರಂಟಿ ಮೇಲೆ ಲಕ್ಷಾಂತರ ಜನ ಕನಸು ಕಾಣ್ತಿದ್ದಾರೆ ಕುರ್ಚಿ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಗ್ಯಾರಂಟಿ ಈಡೇರಿಸುವ ಬಗ್ಗೆ ಚರ್ಚೆ ಮಾಡಿ ಅಂತ ವ್ಯಂಗ್ಯವಾಡಿದ್ದಾರೆ ಈ ರಾಜ್ಯದ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಮೊದಲು ನಾವು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ವಿ ನಾವು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರೆ ಫುಡ್ ಸೆಕ್ಯೂರಿಟಿ ಬಿಟ್ಟು ಕೊಡ್ತೀವಿ ಅಂತ 5 ಕೆಜಿ ಜೊತೆಗೆ 10 ಕೆಜಿ ಕೊಡ್ತೀವಿ ಅಂತ ಪದವನ್ನ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಆಶ್ವಾಸನೆ ಕೊಟ್ಟಿದ್ದರು ಕೇಂದ್ರದ ಆರ್ಥಿಕ ವ್ಯವಸ್ಥೆ ಎಫ್ಸಿಐ ಮುಖಾಂತರ ಯಾರಿಗೆ ಏನೇನು ಕೊಡಬೇಕು ಅನ್ನೋದನ್ನು ಎಲ್ಲಿ ಪರ್ಚೇಸ್ ಮಾಡೋ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತದೆ ನಾನು ಈ ಸಮಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಯನ್ನು ಪ್ರಾರ್ಥನೆ ಮಾಡೋದು ನೀವು ಕೊಟ್ಟಂತ ಆಶ್ವಾಸನೆಗಳಿಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ಆಡಳಿತ ವೈಫಲ್ಯವನ್ನ ಮುಚ್ಚಿ ಹಾಕೋದಕ್ಕೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುತ್ತಿದ್ದಾರೆ ಅಂತ ಕೇಂದ್ರ ಸಚಿವ ಭಗವಂತ ಖೂಬಾ ಆರೋಪಿಸಿದ್ದಾರೆ
ಬೀದರಲ್ಲಿ ಮಾತಾಡಿದ ಭಗವಂತ ಖೂಬಾ ವಾಗ್ದಾಳಿ ನಡೆಸಿದ್ದಾರೆ 2013-14 ರ ಅವಧಿಯಲ್ಲಿ ಕೇಂದ್ರ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿತ್ತು ಆಗ ಕೇಂದ್ರ ಸರ್ಕಾರ ಸದ್ಯಕ್ಕೆ ಅಕ್ಕಿ ನೀಡಲು ಆಗಲ್ಲ ಅಂದಿತ್ತು ಅದನ್ನ ಬಹುಶಃ ಸಿದ್ದರಾಮಯ್ಯ ಮರ್ತಿಲ್ಲ ಅನ್ಸುತ್ತೆ ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಪಕ್ಷ ತಾವು ಘೋಷಿಸಿದ ಗ್ಯಾರಂಟಿಗಳನ್ನು ಯಾವುದೇ ಷರತ್ತು ವಿಧಿಸದೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ನಿಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಕ್ಕೆ ಕೇಂದ್ರಕ್ಕೆ ಕೋಟ್ ಮಾಡಬಹುದು ಅನ್ನುವಂತದ್ದನ್ನು ಬಂದು ಆಮೇಲೆ ಚುನಾವಣೆ ಪೂರ್ವದಲ್ಲಿ 10 ಕೆಜಿ ನಾವು ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ರಿ ದಯಮಾಡಿ ಈಗಾಗಲೇ ನಿರಂತರವಾಗಿ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದ ವತಿಯಿಂದ 5 ಕೆಜಿ ಅಕ್ಕಿಯನ್ನು ಪ್ರತಿ ಕುಟುಂಬದ ವ್ಯಕ್ತಿಗೆ ಈಗಾಗಲೇ ಸಿಗ್ತಾ ಇದೆ ಅದನ್ನು ಹೊರತುಪಡಿಸಿ ನಿಮ್ಮ ಭರವಸೆಯಂತೆ ನಿಮ್ಮ ಗ್ಯಾರಂಟಿಯಂತೆ ಇನ್ನೂ 10 ಕೆಜಿ ಹೆಚ್ಚಿಸಿ ಒಟ್ಟು 15 ಕೆಜಿ ಪ್ರತಿಯೊಬ್ಬ ಕುಟುಂಬದ ಸದಸ್ಯನಿಗೆ ಕೊಡಬೇಕು ಅನ್ನುವಂತದ್ದನ್ನ ನಿಮ್ಮ ಗ್ಯಾರಂಟಿಯನ್ನು ಪೂರೈಸಬೇಕು ಅನ್ನುವಂತದ್ದನ್ನ ಸ್ಪಷ್ಟವಾಗಿ ನಾವು ಹೇಳ್ತೀವಿ ಕೇಂದ್ರ ಸರ್ಕಾರಕ್ಕೆ ಬಡವರ ಬಗ್ಗೆ ಕಾಳಜಿ ಕನಿಕರ ಇಲ್ಲ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಆ ಪ್ರಕಾರ ನಿಶ್ಚಿತವಾಗಿ ಕಾಂಗ್ರೆಸ್ ಪಕ್ಷ ಬಡವರಿಗೆ ಅಕ್ಕಿ ಕೊಟ್ಟೆ ಕೊಡುತ್ತೆ ರಾಜ್ಯ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ಟಲ್ವಾ ಆದರೂ ನಾವು ದುಡ್ಡು ಕೊಟ್ಟು ಅಕ್ಕಿ ಕೇಳ್ತಾ ಇದ್ದೀವಿ ಬಿಜೆಪಿಯವರಿಗೆ ಈ ಯೋಜನೆ ನಿಲ್ಲಿಸಬೇಕು ಅನ್ನೋ ದುರುದ್ದೇಶ ಇದೆ ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ ಕೇಂದ್ರ ಸರ್ಕಾರದವರಿಗೆ ಮತ್ತು ಭಾರತೀಯ ಜನತಾ ಪಕ್ಷದವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ ಬಡವರ ಬಗ್ಗೆ ಅವರಿಗೆ ಕನಿಕರ ಇಲ್ಲ ನಾವು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತಂದು ಹೇಳಿ ಮಾಡಿದೀವಿ ಮುಂದಿನ ದಿನಮಾನದೊಳಗೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಸಭೆ ಮಾಡ್ತಾರೆ ಸಭೆ ಮಾಡಿ ನಿಶ್ಚಿತವಾಗಲೂ ಕಾಂಗ್ರೆಸ್ ಪಕ್ಷ ಏನು ಮಾತು ಕೊಟ್ಟಿದೆ ಆ ಮಾತು ಕೊಟ್ಟಂಗ ಬಡವರಿಗೆ ಅಕ್ಕಿ ಮುಟ್ಟಿಸುವಂಥ ಕೆಲಸವನ್ನು ಮಾಡೇ ಮಾಡಿ ಯಾರೇನೇ ಹೇಳಿದರೂ ಅಕ್ಕಿ ಕೊಡುವ ಪುಣ್ಯದ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತ ಹೇಳೋ ಮೂಲಕ ಸಚಿವ ಎಚ್ ಕೆ ಪಾಟೀಲ್ ವಿರೋಧ ಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಮಹದಾಯಿ ವಿಚಾರದ ಕುರಿತು ಪ್ರತಿಕ್ರಿಯೆ ನೀಡಿದ ಸಚಿವರು ಮಹದಾಯಿ ವಿಚಾರದಲ್ಲಿ ಮಹಾರಾಷ್ಟ್ರದವರದ್ದು ಅಲ್ಲಿ ಪ್ರಾಜೆಕ್ಟ್ ಇಲ್ಲವೇ ಇಲ್ಲ ಮಹಾರಾಷ್ಟ್ರದ ಕೆಲವು ಸಣ್ಣ ಭಾಗ ಮಾತ್ರ ಮಹದಾಯಿ ವಿಚಾರವಾಗಿ ಬರುತ್ತೆ ಅವರದ್ದು ಇಲ್ಲಿವರೆಗೂ ಯಾವ ತಕರಾರು ಇರಲಿಲ್ಲ ನಮ್ಮದು ಹಾಗೂ ಗೋವಾದ ನಡುವೆ ಮಾತ್ರ ತಕರಾರು ಇರೋದು ಮತ್ತೊಂದು ರಾಜ್ಯ ಯಾವುದೇ ಕಾರಣಕ್ಕೆ ಇದರಲ್ಲಿ ಬರೋದು ಸೂಕ್ತ ಅಲ್ಲ ಅಂತ ಅಂದಿದ್ದಾರೆ ನಾವು ಅಕ್ಕಿ ಕೊಡ್ತೀವಿ ಆ ಪುಣ್ಯದ ಕೆಲಸ ನಾವು ಮಾಡೇ ಮಾಡ್ತೀವಿ ನೋಡಿ ಈ ಸಿ ಎಂ ಬದಲಾವಣೆ ಸಿ ಎಂ ಟರ್ಮು ಇವೆಲ್ಲ ನಮ್ಮ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಅನವಶ್ಯಕವಾಗಿ ಯಾವುದೇ ಕಾಂಟ್ರವರ್ಸಿ ಮಾಡೋದಕ್ಕೆ ನಿಮ್ಮ ನಮ್ಮ ಸಮಯ ಹಾಳು ಮಾಡೋದಕ್ಕೆ ನನಗೆ ಇಚ್ಛೆ ಇಲ್ಲ ಇಲ್ಲ ಮಹಾರಾಷ್ಟ್ರದವ್ರದ್ದು ಅಲ್ಲಿ ಪ್ರಾಜೆಕ್ಟೇ ಇಲ್ಲರಿ ನೋಡಿ ಇದು ಮಹಾರಾಷ್ಟ್ರದ ಕೆಲವು ಭಾಗ ಸಣ್ಣ ಭಾಗ ಒಂದು 3-4% ಏನೋ ಇರಬೇಕು ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಘೋಷಣೆ ಮಾಡಿದ ಒಂದೇ ವಾರಕ್ಕೆ ಮಹಿಳಾ ಪ್ರಯಾಣಿಕರ ಸಂಖ್ಯೆ ದುಪ್ಪಟ್ಟಾಗಿದೆ ಬಹುತೇಕ ಬಸ್ಗಳು ಫುಲ್ ಆಗ್ತಾ ಇವೆ ಅದೇ ರೀತಿ ಹೌಸ್ಫುಲ್ ಆದ KSRTC ಬಸ್ನಲ್ಲಿ ಹರಕನಕೆರೆ ಗ್ರಾಮದ ಚೆಲುವೇಗೌಡ ಎಂಬ ವ್ಯಕ್ತಿ ಚಲಿಸ್ತಾ ಇದ್ದ ಬಸ್ನಿಂದ ಆಯತಪ್ಪಿ ಬಿದ್ದು ಸಾವಿಗೀಡಾಗಿದ್ದಾರೆ ಇನ್ನು ಈ ಅವಘಡಕ್ಕೆ ಫ್ರೀ ಶಕ್ತಿ ಯೋಜನೆ ಹಾಗೂ ಬಸ್ನಲ್ಲಿ ಡೋರ್ ಇಲ್ಲದೇ ಕಾರಣ ಇಲ್ಲದೇ ಇರೋದ್ರಿಂದ ಈ ಘಟನೆ ಆಗಿದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳಕ್ಕೆ ಬಂದ KSRTC ಅಧಿಕಾರಿಗೆ ಸ್ಥಳೀಯರು ಕ್ಲಾಸ್ ತಗೊಂಡಿರೋ ಘಟನೆ ನಡೆದಿದೆ ಅಲ್ಲದೆ ಮತ್ತೊಂದು ಬಸ್ ತಡೆದು ಡೋರ್ ಇಲ್ಲದ ಬಸ್ ಸಂಚಾರ ಸ್ಥಗಿತಗೊಳಿಸುವಂತೆ ತಾಕೀತು ಮಾಡಿ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ ಪ್ರತಿಭಟನೆ ಬಳಿಕ ತಪ್ಪೊಪ್ಪಿಕೊಂಡ ಅಧಿಕಾರಿಗಳು ನಿಗಮದಿಂದ 2.5 ಲಕ್ಷ ರೂಪಾಯಿ ಪರಿಹಾರ ಧನ ಘೋಷಿಸಿ ಸ್ಥಳದಲ್ಲೇ 25,000 ಪರಿಹಾರ ನೀಡಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಚಾಲನೆ ಕೊಟ್ಟಿದೆ ಆದರೆ ಗೃಹಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸುವ ವೆಬ್ಸೈಟ್ಗೆ ಸರ್ವರ್ ಸಮಸ್ಯೆಯಾಗಿದ್ದು ಸಾರ್ವಜನಿಕರು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಕಳೆದ 2 ದಿನಗಳಿಂದ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದ್ದು ಒಂದು ಅರ್ಜಿ ಕೂಡ ಸಲ್ಲಿಕೆಯಾಗ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ ಅನುಕೂಲ ಮಾಡ್ತೀವಿ ಅಂತ ಜನರನ್ನ ಸರ್ಕಾರ ಪರದಾಡುವಂತೆ ಮಾಡ್ತಾ ಇದೆ ಅಂತ ಜನ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗೃಹಜ್ಯೋತಿ ಯೋಜನೆ ನೋಂದಣಿ ಕಾರ್ಯ 3ನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ಸಂಜೆ 6 ಗಂಟೆಯಷ್ಟರಲ್ಲಿ ಒಟ್ಟು 1,61,951 ಗ್ರಾಹಕರು ಯೋಜನೆಗೆ ನೋಂದಣಿ ಮಾಡಿಸಿದ್ದಾರೆ
ಬೆಂಗಳೂರು ಒನ್ ಕರ್ನಾಟಕ ಒನ್ ಹಾಗೂ ಗ್ರಾಮ ಒನ್ಗಳಲ್ಲಿ ನೋಂದಣಿ ಪ್ರಕ್ರಿಯೆ ನಡೆದಿದ್ದು ಮೊದಲ ದಿನಕ್ಕಿಂತ ನಿನ್ನೆ ನೋಂದಣಿ ಮಾಡಿಕೊಂಡವರ ಸಂಖ್ಯೆ ದುಪ್ಪಟ್ಟಾಗಿದೆ. ನೋಂದಣಿ ಪ್ರಕ್ರಿಯೆಗೆ ಯಾವುದೇ ಗಡುವು ನಿಗದಿಪಡಿಸಲಾಗಿಲ್ಲ, ಅದರಿಂದ ಗ್ರಾಹಕರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಸರ್ಕಾರ ಸೂಚಿಸಿದೆ. ಸಮಾಜದಲ್ಲಿ ಏರ್ಪಟ್ಟಿದ್ದ ಪ್ರಮುಖ ಎರಡು ಗೊಂದಲ ನಿವಾರಣೆಗೆ ಮತಾಂತರ ಹಾಗೂ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಗಿತ್ತು. ಈಗಿನ ರಾಜ್ಯ ಸರ್ಕಾರ ಈ ಎರಡೂ ಕಾಯ್ದೆ ಹಿಂಪಡೆಯಲು ನಿರ್ಧರಿಸಿದ್ದು ಕಳವಳಕಾರಿ ಸಂಗತಿಯಂತ ಪೇಜಾವರ ಶ್ರೀಗಳು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಎರಡೂ ಕಾನೂನು ಹಿಂಪಡೆಯುವ ದುಸ್ಸಾಹಸವನ್ನು ರಾಜ್ಯ ಸರ್ಕಾರ ಮಾಡಬಾರದು. ಜನಪ್ರತಿನಿಧಿಗಳ ಮೂಲಕ ಮತಾಂತರ ಹಾಗೂ ಗೋಹತ್ಯೆ ನಿಷೇಧ ಕಾಯ್ದೆ ಹಿಂಪಡೆಯುವುದರ ಬಗ್ಗೆ ಜನಾಭಿಪ್ರಾಯ ಸಂಗ್ರಹ ಮಾಡಬೇಕು. ಕಾನೂನು ಹಿಂಪಡೆಯುವ ದುಸ್ಸಾಹಸಕ್ಕೆ ಕೈ ಹಾಕದೆ ತಟಸ್ಥರಾಗಿರಿ ಅಂತ ರಾಜ್ಯ ಸರ್ಕಾರಕ್ಕೆ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಸಲಹೆ ಕೊಟ್ಟಿದ್ದಾರೆ. ಸರ್ಕಾರ ನಿಮ್ಮ ಕೈಯಲ್ಲಿದೆ, ಜನಪ್ರತಿನಿಧಿಗಳು ನಿಮ್ಮವರೇ ಇದ್ದಾರೆ. ಆ ಜನಪ್ರತಿನಿಧಿಗಳ ಮೂಲಕ ಜನಾಭಿಪ್ರಾಯವನ್ನು ರೂಪಿಸಿಕೊಂಡು, ಜನರ ಅಭಿಪ್ರಾಯವನ್ನು ಗಮನಿಸಿಕೊಂಡು ಆ ಕಾಯ್ದೆಯನ್ನು ಹಿಂಪಡೆಯುವ ದುಸ್ಸಾಹಸಕ್ಕೆ ಕೈ ಹಾಕದೆ ತಟಸ್ಥ ರೀತಿಯನ್ನು ಮುನ್ನಡೆಸಬೇಕು ಅನ್ನೋದು ನಮ್ಮ. ಸೋನಿಯಾ ಗಾಂಧಿ ಓಲೈಕೆಗಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತಾಂತರ ಕಾಯ್ದೆ ಹಿಂಪಡೆಯುವುದಕ್ಕೆ ನಿರ್ಧಾರ ಮಾಡಿದೆ ಅಂತ ಹಿಂದೂಪರ ಸಂಘಟನೆಗಳ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರವಾಗಿ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆದಿದೆ. ಈ ವೇಳೆ ಹಿಂದೂಗಳಿಗೆ ಮಾರಕವಾಗಿರುವ ಮತಾಂತರ ಕಾಯ್ದೆ ರದ್ದು ಮಾಡಬಾರದೆಂದು ಒತ್ತಾಯಿಸಿದರು. ಬಿಟ್ಟಿ ಭಾಗ್ಯ ಕೊಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಗೆ ತಲುಪಿಸುತ್ತೆ. ಮತಾಂತರ ನಿಷೇಧ ಕಾಯ್ದೆ ಮತ್ತೆ ಜಾರಿಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಬೇಕು ಅಂತ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಮತಾಂತರ ನಿಷೇಧ ಕಾಯ್ದೆ ಇವತ್ತು ಸಂಪುಟ ಸಭೆಯಲ್ಲಿ ಹಿಂಪಡೆದಿದ್ದಾರೆ. ಇದನ್ನು ಇಲ್ಲಿಗೆ ಬಿಡಬೇಕು. ಬಿಡದೇ ಇದ್ರೆ ದೇಶದಾದಂತ ಕರ್ನಾಟಕದಾದಂತಹ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಅದನ್ನ ಮನಗಂಡು ಈಗಿನ ಸರ್ಕಾರ ಈ ಮತಾಂತರ ನಿಷೇಧ ಕಾಯ್ದೆಯನ್ನು ಬಿಡಬೇಕು. ಬಿಡದೇ ಇದ್ರೆ ರಾಜ್ಯದಾದಂತಹ ಉಗ್ರ ಹೋರಾಟ ಮಾಡ್ತದೆ ವಿಶ್ವ ಹಿಂದೂ ಪರಿಷತ್ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲ್ಲಿ ಕೇಳಿ ಬರ್ತಾ ಇದ್ದ ಸಿಎಂ ಗುದ್ದಾಟದ ಕುರಿತು ಬಿಜೆಪಿ ಘಟಕ ಟ್ವೀಟ್ ಮಾಡುವ ಮೂಲಕ ಲೇವಡಿ ಮಾಡಿದೆ. ರಾಜ್ಯದ 20 ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಕೊರತೆ ಶುರುವಾಗಿದೆ. ಆದರೆ ನಾಯಕರು ಮಾತ್ರ ಸಿಎಂ ಆಗಿ ಸಿದ್ದರಾಮಯ್ಯ ಇರಬೇಕೆಂದು ಒಂದು ಬಣ ಹೇಳ್ತಾ ಇದ್ರೆ, ಡಿ ಕೆ ಶಿವಕುಮಾರ್ ಆಗಿ ಸಿಎಂ ಆಗಿ ಇರಬೇಕಂತ ಮತ್ತೊಂದು ಬಣ ಹೇಳ್ತಾ ಇದೆ. ಇವರಿಬ್ಬರೂ ಬೇಡ ಅಂತ ಮತ್ತೊಂದು ಬಣ ಪಿತೂರಿಯಲ್ಲಿ ನಿರತರಾಗಿದೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ವ್ಯಂಗ್ಯವಾಡಿದೆ. ವಿಧಾನ ಪರಿಷತ್ತಿನ 3 ಸ್ಥಾನಗಳಿಗೆ ನಡೆಯಲಿರುವ ಉಪಚುನಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟ ಮಾಡಿದೆ. ನಿರೀಕ್ಷೆಯಂತೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ, ತಿಪ್ಪಣ್ಣಪ್ಪ ಕಮಕನೂರ್ಗೆ ಮತ್ತು ಸಚಿವ ಬೋಸರಾಜುಗೆ ಟಿಕೆಟ್ ನೀಡಲಾಗಿದೆ. ಲಕ್ಷ್ಮಣ್ ಸವದಿ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಜಗದೀಶ್ ಶೆಟ್ಟರ್ ಅಭ್ಯರ್ಥಿಯಾದರೆ, ಇನ್ನು ಆರ್ ಶಂಕರ್ ತೆರವಾದ ಸ್ಥಾನಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಕಟ್ಟಾ ಬೆಂಬಲಿಗ ತಿಪ್ಪಣ್ಣಪ್ಪ ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಬಾಬುರಾವ್ ಚಿಂಚನಸೂರಿನಿಂದ ತೆರವಾದ ಸ್ಥಾನಕ್ಕೆ ಹಾಲಿ ಸಚಿವ ಬೋಸರಾಜುಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಬಿಜೆಪಿಯಿಂದ ಅಭ್ಯರ್ಥಿಗಳಾಗಿ ಯಾರೂ ಕಣಕ್ಕೆ ಇಲ್ಲ. ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಹಿನ್ನೆಲೆ ಮಧ್ಯಾಹ್ನದೊಳಗೆ ಅಭ್ಯರ್ಥಿಗಳು ಯಾರು ಅನ್ನುವಂತಹ ಮಾಹಿತಿ ಲಭ್ಯವಾಗಲಿದೆ. 4 ಗಂಟೆಗಳ ಬೆಂಗಳೂರು ಮೈಸೂರು ನಡುವಿನ ಪ್ರಯಾಣ 75 ನಿಮಿಷಗಳಿಗೆ ಕಡಿಮೆ ಮಾಡುವ ಉದ್ದೇಶದೊಂದಿಗೆ ಆರಂಭಗೊಂಡ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಅಪಘಾತಗಳು ನಿತ್ಯ ನಿರಂತರವಾಗಿಬಿಟ್ಟಿದ್ದಾವೆ. ರಾಮನಗರ ಮತ್ತು ಮಂಡ್ಯ ಜಿಲ್ಲೆಯ ನಡುವೆ 2022 ಸೆಪ್ಟೆಂಬರ್ ಮೊದಲ ವಾರದಿಂದ ಹೆದ್ದಾರಿಯಲ್ಲಿ ಸಂಚಾರ ಆರಂಭ ಆಗಿತ್ತು. ಅಂದಿನಿಂದ ಇಲ್ಲಿವರೆಗೆ 849 ರಸ್ತೆ ಅಪಘಾತಗಳು ಸಂಭವಿಸಿದ್ದು 613 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಈ ಅಪಘಾತದಲ್ಲಿ 155 ಮಂದಿ ಸಾವಿಗೀಡಾಗಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಇದುವರೆಗೂ 279 ಅಪಘಾತಗಳು ಸಂಭವಿಸಿದ್ದು 100 ಮಂದಿ ಸಾವಿಗೀಡಾಗಿದ್ದಾರೆ. ಮಂಡ್ಯ ಜಿಲ್ಲಾ ವ್ಯಾಪ್ತಿಯ ಎಕ್ಸ್ಪ್ರೆಸ್ ವೇನಲ್ಲಿ ಇದುವರೆಗೂ 570 ಅಪಘಾತಗಳು ಸಂಭವಿಸಿದ್ದು 55 ಮಂದಿ ಸಾವನ್ನಪ್ಪಿದ್ದಾರೆ. ಮಠದ ಆಸ್ತಿ ದುರ್ಬಳಕೆ ಮಾಡಿ ಮಾರಾಟ ಮಾಡಿದ್ದಾರೆ ಎಂದು ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಮಾಜಿ ಸಚಿವ ಏಕಾಂತಯ್ಯಪ್ಪ ಗಂಭೀರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿನ ಮಠದ ಆಸ್ತಿ 7.18 ಗುಂಟೆ ಜಮೀನನ್ನು 79 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ. ಆಗಿನ ಬೆಲೆ ಸುಮಾರು 3.57 ಕೋಟಿ ಲಕ್ಷ. ಆದರೆ ಮಾರ್ಗಸೂಚಿ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗಿದೆ. ಮುರುಘಾಮಠಕ್ಕೆ ಆರ್ಥಿಕವಾಗಿ ನಷ್ಟ ಮಾಡಿದ್ದಾರೆ. ಶರಣರು ಹಾಗೂ ಅವರನ್ನು ಉಳಿಸಲು ಓಡಾಡ್ತಾ ಇರುವ ಭಕ್ತರು ಯಾಕೆ ಅಂತ ಉತ್ತರ ಮಾಡಬೇಕು.
ಈ ರೀತಿಯಾಗಿ ಮಾಜಿ ಸಚಿವ ಏಕಾಂತಯ್ಯ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮಠದ ಪೀಠಾಧಿಪತಿಗಳಾದಂಥ ಶರಣರು ತಮ್ಮ ಅಧಿಕಾರಾವಧಿಯಲ್ಲಿ ಮಠದ ಆಸ್ತಿಗಳನ್ನು ಮಾರುಕಟ್ಟೆ ಬೆಲೆ ಇಂತ ಕಡಿಮೆ ಮತ್ತು ಅನೇಕ ಸಂದರ್ಭದಲ್ಲಿ ಮಾರ್ಗಸೂಚಿ ಬೆಲೆಗಿಂತಲೂ ಕಡಿಮೆ ಮಾರಾಟ ಮಾಡಿ ಮಠದ ಮಠಕ್ಕೆ ನಷ್ಟ ಉಂಟು ಮಾಡಿದ್ದಾರೆ, ಮಠದ ಹಿತಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಅದಕ್ಕೆ ಸಾಕಾದಷ್ಟು ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಈಗಾಗಲೇ ಇಟ್ಟಿದ್ದೇನೆ. ಚಲಿಸ್ತಾ ಇದ್ದ ರೈಲಿನಡಿ ಮಹಿಳೆ ಸಿಲುಕಿ ನರಳಾಡಿರೋ ಘಟನೆ ಗದಗ ನಗರದ ಬೆಟಗೇರಿ ಅಂಡರ್ ಬ್ರಿಡ್ಜ್ ಬಳಿ ನಡೆದಿದೆ. ರೈಲಿನ ಕೆಳಭಾಗದಲ್ಲಿ ಸಿಲುಕಿದ ಪರಿಣಾಮ ಮಹಿಳೆ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ರಕ್ತದ ಮಡುವಿನಲ್ಲಿ ಬಿದ್ದು ನರಳಾಡ್ತಾ ಇದ್ದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಮಹಿಳೆಯನ್ನ ರಕ್ಷಣೆ ಮಾಡುವುದಕ್ಕೆ ಸ್ಥಳೀಯರು ಹರಸಾಹಸಪಟ್ಟರು. ಕೊನೆಗೆ ಘಟನಾ ಸ್ಥಳಕ್ಕೆ ಬಂದ ಪೊಲೀಸರು ರೈಲಿನಡಿ ಸಿಲುಕಿದ್ದ ಮಹಿಳೆಯನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೂನ್ ತಿಂಗಳ ಮೂರು ವಾರ ಮುಗಿದ್ರೂ ಮುಂಗಾರು ಮುನಿಸು ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ ಎಂಬಂತೆ ಕಾಣ್ತಾ ಇದೆ. ಹೀಗಾಗಿ ಕೆರೆ ನದಿಗಳು ಬತ್ತಿ ಹೋಗ್ತಾ ಇವೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿರುವ ಕೃಷ್ಣಾ ನದಿ ಬತ್ತಿ ಹೋಗ್ತಾ ಇದ್ದು ನದಿ ಮಧ್ಯದಲ್ಲಿ ಶತಮಾನದ ದೇವಾಲಯ ಗೋಚರವಾಗ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ಮಳೆಯಾಗಿರೋದ್ರಿಂದ ಕೃಷ್ಣಾ ನದಿ ತುಂಬಿ ತುಳುಕ್ತಾ ಇತ್ತು. ಪರಿಣಾಮ ನದಿ ತಟದಲ್ಲಿದ್ದ ದೇವಸ್ಥಾನ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗ್ತಾ ಇತ್ತು. ಆದರೆ ನೀರು ಬತ್ತಿದ ಪರಿಣಾಮ ಈಶ್ವರನ ದೇವಾಲಯ ಮತ್ತೆ ಗೋಚರವಾಗಿದೆ. ಅತ್ತ ನೀರಿಗೆ ಹಾಹಾಕಾರ ಉಂಟಾಗಿದ್ದು ಇತ್ತ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಬೆಳ್ಳಂಬೆಳಗ್ಗೆ ಅಡುಗೆ ಮನೆಯಲ್ಲಿ ನಾಗರಹಾವು ಪ್ರತ್ಯಕ್ಷಗೊಂಡು ಕುಟುಂಬಸ್ಥರು ಭಯಭೀತಗೊಂಡಿರೋ ಘಟನೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಜಗಾಪುರ ಗ್ರಾಮದಲ್ಲಿ ಆಗಿದೆ. ಗ್ರಾಮದ ಹನುಮಂತ ಗುಂಡಳ್ಳಿ ಅವರ ನಿವಾಸಕ್ಕೆ ಹಿತ್ತಲ ಬಾಗಿಲ ಮೂಲಕ ಎಂಟ್ರಿ ಕೊಟ್ಟಿದ್ದ ನಾಗರಹಾವು ಅಡುಗೆ ಮನೆಯ ಡಬ್ಬಾ ಹಿಂದೆ ಅಡಗಿಕೊಳ್ತಿತ್ತು. ಬಳಿಕ ಅಡುಗೆ ಮಾಡೋದಕ್ಕೆ ಅಡುಗೆ ಮನೆಗೆ ಬಂದ ಮಹಿಳೆಗೆ ಬುಸ್ ಅಂತ ಶಬ್ದ ಕೇಳಿಸ್ತು. ತಕ್ಷಣ ಆತಂಕಗೊಂಡು ಮನೆಯಲ್ಲಿದ್ದ ಮಂದಿ ಎಲ್ಲರನ್ನೂ ಕೂಡ ಆ ಮಹಿಳೆ ಕರೆದಿದ್ದಾರೆ. ಆಗ ಪಾತ್ರೆಗಳ ಹಿಂದೆ ನಾಗರಹಾವು ಅಡಗಿ ಕುಳಿತಿರೋದು ಬೆಳಕಿಗೆ ಬಂದಿದೆ. ನಂತರ ಉರಗ ರಕ್ಷಕ ಬಿಆರ್ ಸುರೇಬಾನ್ 4 ಅಡಿಯಷ್ಟು ಉದ್ದದ ಹಾವನ್ನ ಸೆರೆ ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ. ಬಿಪರ್ಜಾಯ್ ಚಂಡಮಾರುತಕ್ಕೆ ನಲುಗಿರುವ ಗುಜರಾತ್ನಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ವಾಯುಭಾರ ಕುಸಿತದ ಪರಿಣಾಮ ವರುಣನ ಆಟ ಮುಗಿತಾ ಇಲ್ಲ. ಕಳೆದ 24 ಗಂಟೆಯಲ್ಲಿ ಉತ್ತರ ಗುಜರಾತ್ನ ಬನಸ್ಕಾಂತ ಹಾಗೂ ಸಬರ್ಕಾಂತ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿದೆ. ಇನ್ನು ಹಲವು ಭಾಗಗಳಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಪ್ರವಾಹದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಅಹಮದಾಬಾದ್ನ ಐಎಂಡಿ ನಿರ್ದೇಶಕ ಮನೋರಮಾ ಮೊಹಾಂತಿ ಮಾಹಿತಿ ನೀಡಿದ್ದು, ಗುಜರಾತ್ನಲ್ಲಿ ಚಂಡಮಾರುತದ ಬಳಿಕವೂ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಸೌರಾಷ್ಟ್ರ ಹಾಗೂ ಕಚ್ನಲ್ಲಿ ಉತ್ತಮ ಪ್ರಮಾಣದ ಮಳೆಯಾಗಿದ್ರೆ ಇತರೆ ಭಾಗದಲ್ಲಿ ಮಳೆಯ ಪ್ರಮಾಣವು ನಾಮಮಾತ್ರವಾಗಿದೆ ಅಂತ ತಿಳಿಸಿದ್ದಾರೆ. ರಾಜಸ್ಥಾನದ ಅಜ್ಮೇರ್ನಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಹಲವು ಸಮಸ್ಯೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ನಗರದಲ್ಲಿ ಸುರಿದ ಭಾರೀ ಮಳೆಗೆ ಅನಸಾಗರ್ ಕೆರೆ ತುಂಬಿ ಹರಿತಾ ಇದೆ. ಪರಿಣಾಮ ವೈಶಾಲಿ ನಗರ ಸಾಗರ್ ವಿಹಾರ್ ಕಾಲೋನಿಯಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮೊಣಕಾಲುದ್ದದಷ್ಟು ನೀರು ಮನೆ ಮುಂದೆ ಜಮಾವಣೆಯಾಗಿದ್ದು ಅಲ್ಲಿನ ನಿವಾಸಿಗಳು ಪರದಾಡುವ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನು ನಗರದ ಪ್ರಮುಖ ರಸ್ತೆಗಳು ಜಲಾವೃತವಾಗಿದ್ದು ಟ್ರಾಫಿಕ್ಗೂ ಕಾರಣವಾಗಿದೆ. ಮಳೆ ನೀರು ನಿಂತ ಕಾರಣ ನೂರಾರು ವಾಹನಗಳು ಸಂಚಾರ ಮಾಡಲಾಗದೆ ಕೆಲಕಾಲ ಸಮಸ್ಯೆ ಉಂಟಾಗಿತ್ತು. ಮೊನ್ನೆಯಷ್ಟೇ ದೆಹಲಿಯ ಕೋಚಿಂಗ್ ಸೆಂಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ವಿದ್ಯಾರ್ಥಿಗಳು ಕಟ್ಟಡದಿಂದ ಜಿಗಿದು ಜೀವ ಉಳಿಸಿಕೊಂಡಿರೋ ಘಟನೆ ನಡೆದಿತ್ತು. ಇದು ಮಾಸುವ ಮುನ್ನವೇ ಅಂಥದ್ದೇ ಘಟನೆ ಛತ್ತೀಸ್ಗಢದಲ್ಲಿ ನಡೆದಿದೆ. ಕೋಬ್ರಾ ಜಿಲ್ಲೆಯ ಸಾರಿಗೆ ನಗರದಲ್ಲಿ
ಕಟ್ಟಡವೊಂದರಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತುಕೊಂಡಿದೆ. ಪರಿಣಾಮ ಹಲವರು ಜೀವ ಉಳಿಸಿಕೊಳ್ಳೋದಕ್ಕೆ ಕಟ್ಟಡದಿಂದ ಹಾರತಾ ಇರುವಂತಹ ದೃಶ್ಯ ಕಂಡುಬಂತು. ಈ ಭಾರಿ ಅಗ್ನಿ ಅವಘಡಕ್ಕೆ ಸಿಲುಕಿ ಮೂವರು ಸಾವನ್ನಪ್ಪಿದ್ದಾರೆ. ಸುಮಾರು 10 ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗೋವಾದಲ್ಲಿ ಕಾರೊಂದರ ಹಿಂಬದಿಯ ಎರಡು ಡೋರ್ ತೆಗೆದುಕೊಂಡು ಪುಂಡಾಟಿಕೆ ಮಾಡಿದ ಯುವಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಕಾರು ಚಾಲಕ ಫಹೀದ್ ಹಮ್ಜಾ ಕರ್ನಾಟಕ ಮೂಲದವನು. ಈತನ ಬೇಜವಾಬ್ದಾರಿ ದುರ್ನಡತೆಯಿಂದ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇದ್ದ ಇತರೆ ಸವಾರರಿಗೂ ಆತಂಕ ಉಂಟಾಗಿತ್ತು. ಹೀಗೆ ಕಾರಿನ ಡೋರ್ ತೆಗೆದುಕೊಂಡು ಚಲಾಯಿಸ್ತಾ ಇದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಬೆನ್ನಲ್ಲೇ ಡ್ರೈವರ್ನನ್ನ ಬಂಧಿಸಲಾಗಿದೆ. ಇನ್ನು ಕಾರಿನ ಮಾಲೀಕನಿಗೂ ಗೋವಾ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ವಾಮಾಚಾರ ಮಾಡ್ತಾ ಇದ್ದಾರೆ ಎಂಬ ಆರೋಪದ ಮೇಲೆ ದಲಿತ ದಂಪತಿಯನ್ನ ತೀವ್ರವಾಗಿ ಥಳಿಸಿ ಮರಕ್ಕೆ ನೇಣು ಹಾಕಿರೋ ಘಟನೆ ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಆಗಿದೆ. ಪತ್ನಿ ಶ್ಯಾಮಮ್ಮ ಹಾಗೂ ಆಕೆಯ ಪತಿ ಇಬ್ಬರನ್ನ ಮನೆಯಿಂದ ಎಳೆದು ತಂದು ಮರಕ್ಕೆ ಕಟ್ಟಿ ಅವರಿಗೆ ಚಿತ್ರಹಿಂಸೆ ನೀಡಿದ್ದಾರೆ. ನಂತರ ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಪೊಲೀಸರು ಹಲ್ಲೆಗೈದವರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಘಟನೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಆಪರೇಷನ್ ನಿಜಕ್ಕೂ ನಿಮಗೆ ಯಾವುದಾದ್ರೂ ಸಿನಿಮಾ ನೆನಪಿಗೆ ತರಿಸುತ್ತೆ. ಹೀಗೆ ಸಿನಿಮೀಯ ಶೈಲಿಯಲ್ಲಿ ಖೆಡ್ಡ ತೋಡಿದ್ದು ಮತ್ತಾರೂ ಅಲ್ಲ ಪಂಜಾಬ್ ಪೊಲೀಸರು. 8.5 ಕೋಟಿ ರೂಪಾಯಿ ದರೋಡೆ ಮಾಡಿದ್ದವರನ್ನ ಜಸ್ಟ್ 10 ರೂಪಾಯಿಯ ಫ್ರೂಟಿ ಕೊಟ್ಟು ಬಲೆಗೆ ಬೀಳಿಸಿದ್ದಾರೆ. ಡಾಕು ಹಸೀನಾ ಅಂತಾನೆ ಕರೆಯುವ ಮನ್ದೀಪ್ ಸಿಂಗ್ ಹಾಗೂ ಪತಿ ಜಸ್ವಿಂದರ್ ಸಿಂಗ್ ಲುಧಿಯಾನದಲ್ಲಿ 8.5 ಕೋಟಿ ರೂಪಾಯಿಯನ್ನ ದರೋಡೆ ಮಾಡಿ ಬಳಿಕ ತಲೆಮರೆಸಿಕೊಂಡಿದ್ರು. ಈ ಬಗ್ಗೆ ಪ್ರಕರಣ ದಾಖಲಿಸಿದ್ದ ಪಂಜಾಬ್ ಪೊಲೀಸರು ದಂಪತಿಗಾಗಿ ಹುಡುಕಾಟ ಶುರು ಮಾಡ್ತಾರೆ. ಈ ಇಬ್ಬರು ಉತ್ತರಾಖಂಡ ಹೇಮಕುಂಡ್ ಸಾಹಿಬ್ಗೆ ತೆರಳಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಪೊಲೀಸರು ಅಲ್ಲಿಗೆ ಪ್ರಯಾಣ ಬೆಳೆಸ್ತಾರೆ. ಇನ್ನು ಆರೋಪಿತ ದಂಪತಿ ಪತ್ತೆ ಹಚ್ಚೋದಕ್ಕೆ ಅಲ್ಲಿದ್ದ ಯಾತ್ರಾರ್ಥಿಗಳಿಗೆ ಪೊಲೀಸರು 10 ರೂಪಾಯಿಯ ಫ್ರೂಟಿ ಹಂಚಿದ್ದಾರೆ. ಆಗ ಡಾಕು ಹಸೀನಾ ದಂಪತಿ ಜ್ಯೂಸ್ ಪಾಕೆಟ್ ಸ್ವೀಕಾರ ಮಾಡೋದಕ್ಕೆ ಅದನ್ನು ಕುಡಿಯೋದಕ್ಕೆ ಮಾಸ್ಕ್ ತೆಗೆದು ತಕ್ಷಣವೇ ಪೊಲೀಸರು ಅವರನ್ನು ಗುರುತಿಸಿ ಅರೆಸ್ಟ್ ಮಾಡಿದ್ದಾರೆ. 50 ರೂಪಾಯಿ ಕದ್ದ ಎಂದ ಹಲ್ಲೆಗೈದು ಟೋಲ್ ನೌಕರನನ್ನ ಕೊಂದಿರುವ ಘಟನೆ ಬಿಹಾರದಲ್ಲಿ ಆಗಿದೆ. ಬಿಹಾರದ ಭೋಜ್ಪುರದ ಟೋಲ್ ಪ್ಲಾಜಾ ನೌಕರ 35 ವರ್ಷದ ಬಲ್ವಂತ್ ಸಿಂಗ್ 50 ರೂಪಾಯಿ ಕದ್ದಿದ್ದಾನೆ ಅಂತ ಆತನ ಸಹೋದ್ಯೋಗಿಗಳು ಮತ್ತು ಬೌನ್ಸರ್ಸ್ಗಳು ಮನಸೋ ಇಚ್ಛೆ ಥಳಿಸಿ ಹಲ್ಲೆಗೈದಿದ್ದಾರೆ. ಭೋಜ್ಪುರ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಮೋದ್ ಕುಮಾರ್ ಘಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಟೋಲ್ ಸಹೋದ್ಯೋಗಿಗಳು ಮತ್ತು ಬೌನ್ಸರ್ಸ್ಗಳು ಹಲ್ಲೆ ನಡೆಸಿರೋದು ಗೊತ್ತಾಗಿದೆ. ಗಂಭೀರವಾಗಿ ಗಾಯಗೊಂಡ ಬಲ್ವಂತ್ ಸಿಂಗ್ನನ್ನ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾನೆ. ಪ್ರಕರಣ ಸಂಬಂಧ ಬೌನ್ಸರ್ ಹಾಗೂ ಟೋಲ್ ಪ್ಲಾಜಾದ ಇತರೆ ಸಿಬ್ಬಂದಿ ವಿರುದ್ಧ ತನಿಖೆ ನಡೆಸಲಾಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಭಾರತದ ವಿಮಾನಯಾನ ಸಂಸ್ಥೆ ಇಂಡಿಗೋ ಭಾರತೀಯ ಏವಿಯೇಷನ್ ಇತಿಹಾಸದಲ್ಲಿ ಮತ್ತೊಂದು ಹೊಸ ದಾಖಲೆ ನಿರ್ಮಿಸಲು ಮುಂದಾಗಿದೆ. ಏರ್ಬಸ್ ಕಂಪನಿಯಿಂದ 500 ವಿಮಾನ ಖರೀದಿಸುವುದಾಗಿ ಇಂಡಿಗೋ ಫ್ರಾನ್ಸ್ನ ಪ್ಯಾರಿಸ್ ಏರ್ ಶೋನಲ್ಲಿ ಅಧಿಕೃತವಾಗಿ ಘೋಷಿಸಿದೆ. ಈ ಮೂಲಕ ಇಂಡಿಗೋ ಭಾರತದ ನಾಗರಿಕ ವಿಮಾನಯಾನ ಇತಿಹಾಸದಲ್ಲಿ ಅತಿ ಹೆಚ್ಚು ವಿಮಾನ ಖರೀದಿಸಿದ ಸಂಸ್ಥೆ ಎನಿಸಿಕೊಳ್ಳಲಿದೆ. ಏರ್ಬಸ್ ಕಂಪನಿಯಿಂದ 500A320 ನಿಯೋ ಫ್ಯಾಮಿಲಿ ಏರ್ಕ್ರಾಫ್ಟ್ ಪೂರೈಕೆಗೆ ಇಂಡಿಗೋ ಆರ್ಡರ್ ಮಾಡಿದೆ. ಈ ಹಿಂದೆ ಏರ್ ಇಂಡಿಯಾ ಕಂಪನಿಯು 470 ವಿಮಾನ ಖರೀದಿಗೆ ಆರ್ಡರ್ ನೀಡಿತ್ತು.
ಈಗ ಇಂಡಿಗೋ ಆ ದಾಖಲೆ ಮುರಿಯಲಿದೆ. ದೇಶದ ರಾ ಮುಖ್ಯಸ್ಥರಾಗಿ ರವಿ ಸಿನ್ಹಾ ನೇಮಕಗೊಂಡಿದ್ದಾರೆ. ಛತ್ತೀಸ್ಗಢದ ಕೆಡರ್ ಐಪಿಎಸ್ ಅಧಿಕಾರಿ ರವಿ ಸಿನ್ಹಾ ಪ್ರಸ್ತುತ ರಾ ಆಪರೇಷನ್ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೂನ್ 30ಕ್ಕೆ ರಾ ಹಾಲಿ ಮುಖ್ಯಸ್ಥ ಸಮಂತ್ ಗೋಯಲ್ ಸೇವಾವಧಿ ಅಂತ್ಯಗೊಳ್ಳುತ್ತೆ. ಬಳಿಕ ರವಿ ಸಿನ್ಹಾ ಅಧಿಕಾರ ವಹಿಸಿಕೊಳ್ತಾರೆ. ರಾ ಸಂಸ್ಥೆಯು 1968ರಲ್ಲಿ ರಚನೆಯಾಗಿದ್ದು ರವಿ ಸಿನ್ಹಾ 24ನೇ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಟೈಟಾನಿಕ್ ಅವಶೇಷಗಳನ್ನು ವೀಕ್ಷಿಸಲು ಪ್ರವಾಸಿಗರನ್ನು ಕರೆದುಕೊಂಡು ಹೋಗ್ತಾ ಇದ್ದ ಜಲಾಂತರಗಾಮಿ ಅಂಟ್ಲಾಂಟಿಕ ಸಾಗರದಲ್ಲಿ ನಾಪತ್ತೆಯಾಗಿತ್ತು. ಅಂತರ್ಗಾಮಿ ನೌಕೆಯನ್ನು ಪತ್ತೆ ಹಚ್ಚೋದಕ್ಕೆ ಶೋಧ ಕಾರ್ಯಾಚರಣೆ ಈಗಲೇ ಆರಂಭ ಆಗಿದೆ. ನಾಪತ್ತೆಯಾದ ಜಲಾಂತರಗಾಮಿಯಲ್ಲಿ ಒಂದು ಬಾರಿಗೆ 5 ಜನ ತೆರಳಬಹುದಾಗಿದ್ದು ಒಟ್ಟಾರೆ ಟೈಟಾನಿಕ್ ಡೈವ್ ಮುಗಿಸೋದಕ್ಕೆ 8 ಗಂಟೆ ಸಮಯ ಹಿಡಿಯುತ್ತೆ. ನಾಪತ್ತೆಯಾಗಿರುವ ಜಲಾಂತರಗಾಮಿಯು ಓಷನ್ ಗೇಟ್ ಎಕ್ಸ್ಪೆಡಿಷನ್ಸ್ ಕಂಪನಿಗೆ ಸೇರಿದ್ದು ಅದರಲ್ಲಿ ಎಷ್ಟು ಜನರಿದ್ರು ಎಂಬುದರ ಮಾಹಿತಿ ಇನ್ನೂ ಸ್ಪಷ್ಟವಾಗಿಲ್ಲ. ಸಿಬ್ಬಂದಿ ಸೇರಿ ಅಲ್ಲಿದ್ದವರನ್ನ ಎಲ್ಲಾ ಪ್ರವಾಸಿಗರನ್ನ ಸುರಕ್ಷಿತವಾಗಿ ಕರೆತರೋದಕ್ಕೆ ಸರ್ವ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಕಂಪನಿ ತಿಳಿಸಿದೆ. 1912ರಲ್ಲಿ ಟೈಟಾನಿಕ್ ಮುಳುಗಡೆಯಾಗಿ 1500ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ರು. 1985ರಲ್ಲಿ ಇದರ ಅವಶೇಷಗಳು ಪತ್ತೆ ಹಚ್ಚಲಾಗಿದ್ದು ಇದೀಗ ಜಲಾಂತರಗಾಮಿ ನಾಪತ್ತೆಯಾಗಿರೋದು ಆತಂಕ ಮೂಡಿಸಿದೆ. ಆದಿಪುರುಷ್ಗೆ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇರುವಂತಹ ಬೆನ್ನಲ್ಲೇ ಸಿನಿಮಾದ ಸಂಭಾಷಣೆಗಾರ ಮನೋಜ್ ಶುಕ್ಲಾ ಜೀವ ಬೆದರಿಕೆ ಎದುರಾಗಿದೆಯಂತೆ. ಈ ಹಿನ್ನೆಲೆಯಲ್ಲಿ ಭದ್ರತೆ ಒದಗಿಸುವುದಕ್ಕೆ ಮುಂಬೈ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಮುಂಬೈನ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದು, ಮನೋಜ್ ಅವರಿಗೆ ಜೀವ ಬೆದರಿಕೆ ಇರೋದ್ರಿಂದ ನಾವು ಅವರಿಗೆ ಭದ್ರತೆ ಒದಗಿಸುವುದಕ್ಕೆ ನಿರ್ಧಾರ ಮಾಡಿದ್ದೀವಿ. ಇನ್ನು ಬೆದರಿಕೆ ಬಂದ ವಿಚಾರದ ಬಗ್ಗೆ ಪೊಲೀಸರು ತನಿಖೆಯನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ತೆಲುಗಿನ ನಟ ಚಿರಂಜೀವಿ ಸುಪುತ್ರ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಮನೆಗೆ ಹೊಸ ಅತಿಥಿಯ ಆಗಮನ ಆಗಿದೆ. ರಾಮ್ ಚರಣ್ ಪತ್ನಿ ಉಪಾಸನಾ ಇಂದು ಮುಂಜಾನೆ ಹೈದರಾಬಾದ್ನ ಜುಬಿಲಿ ಹಿಲ್ಸ್ನಲ್ಲಿರೋ ಅಪೋಲೋ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಈ ಬಗ್ಗೆ ಆಸ್ಪತ್ರೆಯ ವೈದ್ಯಕೀಯ ಬುಲೆಟಿನ್ ರಿಲೀಸ್ ಮಾಡಲಾಗಿದ್ದು ಅಧಿಕೃತ ಮಾಹಿತಿ ನೀಡಿದ್ದಾರೆ. ಇನ್ನು ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ. ಹೆಣ್ಣು ಮಗು ಜನಿಸಿರೋದ್ರಿಂದ ತುಂಬಾ ಸಂತೋಷದಲ್ಲಿದೆ ಕುಟುಂಬ. ಅಭಿಮಾನಿಗಳಲ್ಲೂ ಕೂಡ ಹರ್ಷೋದ್ಗಾರ ಮುಗಿಲಿದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.